ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ನವರಾತ್ರಿಯಲ್ಲಿ ಇಷ್ಟಸಿದ್ಧಿಗಾಗಿ ಮಾಡುವ ಶಮಿ ವೃಕ್ಷದ ಪೂಜೆ ಸಮಯ ಮತ್ತು ಪ್ರದಕ್ಷಿಣೆ, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶ್ರೇಷ್ಠ ಅನ್ನೋದನ್ನು, ಜೊತೆಗೆ ಬನ್ನಿ ಮರದ ಪೂಜೆಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟವಾಗಿದ್ದಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನವರಾತ್ರಿಯಲ್ಲಿ ಮಾಡುವ ಬನ್ನಿ ಮರಕ್ಕೆ, ಅಂದರೆ ಶಮಿ ವೃಕ್ಷಕ್ಕೆ ಮಾಡುವಂತಹ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಈ ಶಮಿ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿಯಾಗುತ್ತೆ ಅಂತ ದೇವಿ ಪುರಾಣದಲ್ಲಿ ಉಲ್ಲೇಖವಿದೆ. ಶಮಿ ವೃಕ್ಷವನ್ನು ಬಂಗಾರಕ್ಕೆ ಹೋಲಿಸಲಾಗಿದೆ. ಬನ್ನಿ ಮರಕ್ಕೆ ವಿಜಯದ ಸಂಕೇತ ಮತ್ತು ಐಶ್ವರ್ಯದ ಪ್ರತಿನಿಧಿಯೂ ಕೂಡ ಹೌದು. ಈ ಮರಕ್ಕೆ ಯಾಕೆ ಇಷ್ಟು ದೈವಿಕ ಹಿನ್ನೆಲೆ ಇದೆ ಬನ್ನಿ ತಿಳಿಯೋಣ. ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸಕ್ಕೆ ಹೋದಾಗ ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟಿರ್ತಾರಂತೆ. ನಂತರ ವನವಾಸವನ್ನು ಮುಗಿಸಿ ಬರಬೇಕಾದರೆ ಅದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಯುದ್ಧ ಮಾಡಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಕಥೆ ಇದೆ. ಅದಕ್ಕಾಗಿ ಬನ್ನಿ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ. 2024 ನವರಾತ್ರಿಯ ಆರಂಭ ಮತ್ತು ಮುಕ್ತಾಯದ ದಿನಾಂಕಗಳನ್ನು ತಿಳಿದುಕೊಳ್ಳೋಣ. ನಾಳೆಯಿಂದ, ಅಂದರೆ ಗುರುವಾರ 3ನೇ ತಾರೀಕು ಘಟಸ್ಥಾಪನಾ ದಿನ, ಅಂದರೆ ಮೊದಲನೇ ದಿನ. 12ನೇ ತಾರೀಕು ಶನಿವಾರ ವಿಜಯದಶಮಿ ಎಂದು ಹಬ್ಬ ಕೊನೆಗೊಳ್ಳುತ್ತೆ. ಯಾಕೆ ನವರಾತ್ರಿಯಲ್ಲಿ ಬನ್ನಿ ಮರಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇದೆ ಮತ್ತು ಅದರಿಂದ ಯಾವ ಫಲಗಳು ಸಿಗ್ತವಂತ ನೋಡೋಣ. ದೇವಿ ಪುರಾಣದಲ್ಲಿ ಬರುವ ಹಾಗೆ 9 ಸಂಖ್ಯೆಗೆ ಪ್ರಧಾನ ಅಧಿದೇವತೆ. ಅದಕ್ಕಾಗಿ ನವದುರ್ಗೆ ಸ್ವರೂಪಳಾಗಿ ನವರಾತ್ರಿಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಆ 9 ದಿವಸದಲ್ಲಿ ಒಂದೊಂದು ಅವತಾರ ತಾಳ್ತಾಳೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಕಾಲಿ, ಮಹಾಗೌರಿ, ಸಿದ್ಧಿದಾತ್ರಿ ಅಂತ ಹೇಳಿ ನವದುರ್ಗೆಯರ ರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ. ಈ 9 ಅವತಾರಗಳ ಅಂಶವೇ ಮಹಾಕಾಳಿ. ಈ ಮಹಾಕಾಳಿಯ ವಾಸ ಬನ್ನಿ ಮರದಲ್ಲಿರುತ್ತದೆ. ಅದಕ್ಕಾಗಿ ಬನ್ನಿ ಮರ ಶ್ರೇಷ್ಠ. ಮಹಾಕಾಳಿ ರೂಪದಲ್ಲಿರುವಂತಹ ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ಆ ದುರ್ಗೆಗೆ ಮುಟ್ಟುತ್ತೆ ಅಂತ ಪ್ರತೀತಿ ಇದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ವಿಶೇಷ ಫಲ ಪ್ರಾಪ್ತಿ. ಜಗತ್ತಿಗೆ ಬಂದಂತಹ ಕಂಟಕವನ್ನು ಆ ಮಹಾಕಾಳಿ ಯಾವ ರೀತಿ ಕಳೆದ್ಲೋ, ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಕಂಟಕಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಬನ್ನಿ ಮರಕ್ಕೆ ಪೂಜೆ ಮಾಡಿದಾಗ ನಮ್ಮಲ್ಲಿರುವ ಕಂಟಕಗಳನ್ನು ದೂರ ಮಾಡ್ತಾಳೆ. ಬನ್ನಿ ಮರದ ಪೂಜೆಯ ಜೊತೆ ಮರಕ್ಕೆ ಹಾಕುವಂತಹ ಪ್ರದಕ್ಷಿಣೆ ಕೂಡ ಬಹಳ ಮಹತ್ವವನ್ನು ಪಡೆದಿದೆ. ಪ್ರದಕ್ಷಿಣೆಯನ್ನು ನಾವು ಪ್ರತಿ ದಿವಸ ಕೂಡ 9 ಪ್ರದಕ್ಷಿಣೆಗಳನ್ನು ನಾವು ಹಾಕಬೇಕಾಗತ್ತೆ. ಮೊದಲಿಗೆ ನಾವು ಗುರುವಾರ 3ನೇ ತಾರೀಕು ಪಾಡ್ಯದಿಂದ ನಾವು ಶುರು ಮಾಡಬೇಕಾಗತ್ತೆ. ಬೆಳಿಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಬನ್ನಿ ಮರಕ್ಕೆ ಅಭಿಮಾನಿ ದೇವತೆ ಅಗ್ನಿದೇವರು. ಬನ್ನಿ ಮರದಲ್ಲಿ ಸದಾ ಅಗ್ನಿವಾಸ ಇರುತ್ತೆ. ಬನ್ನಿ ಮರಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಮತ್ತು ನಕ್ಷತ್ರಗಳು ಇರುವಾಗಲೇ ಪೂಜೆ ಮಾಡಬೇಕು. ಪೂಜೆಗೆ ನಾವು ಏನು ಪೂರ್ವ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲನೇ ದಿನ ಪಾಡ್ಯದ ದಿನ 3ನೇ ತಾರೀಕು ಗುರುವಾರ ತಲೆ ಸ್ನಾನ ಮಾಡಿಕೊಂಡು ತಂಬಿಗೆಯಲ್ಲಿ ವೃಕ್ಷಕ್ಕೆ ಹಾಕೋಕ್ಕೆ ನೀರನ್ನು ತೆಗೆದಿಟ್ಕೊಳ್ಬೇಕು. ನೈವೇದ್ಯಕ್ಕೆ ಹಣ್ಣು ಯಾವುದಾದ್ರೂ ಅಡ್ಡಿ ಇಲ್ಲ. ಕುಂಕುಮ, ಅರಿಶಿನ, ಹೂವು, ಗೆಜ್ಜೆ ವಸ್ತ್ರ ಮತ್ತು ತುಪ್ಪದ 2 ಬತ್ತಿಗಳು, ದೀಪ ಅಲ್ಲೋಗಿ ಹಚ್ಚಬೇಕು ಮತ್ತು ಊದಿನ ಕಡ್ಡಿ ಬೆಳಗೋಕೆ. ದೇವಿಗೆ ಕರ್ಪೂರ ಅಂದರೆ ತುಂಬ ಇಷ್ಟ, ಕರ್ಪೂರ ಕೂಡ ಜೊತೆಗಿಟ್ಕೊಳ್ಬೇಕು. ಇದಿಷ್ಟು ಪೂರ್ವ ತಯಾರಿ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡಿಕೊಂಡು ಬೆಳಿಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಲ್ಲಿರಬೇಕು. ಇಷ್ಟೆಲ್ಲ ತಯಾರಿ ಜೊತೆ ಪೂಜೆಯನ್ನು ಶುರು ಮಾಡಬೇಕು. 9 ದಿನ ಇದೇ ರೀತಿ ನಾವು ಹೇಳಿದಂತಹ ಸಾಮಾನುಗಳು ಪೂರ್ವ ತಯಾರಿ ಮಾಡಿಕೊಂಡು ದಿನ ಬೆಳಿಗ್ಗೆ 9 ದಿವಸ, ಅಂದರೆ 11ನೇ ತಾರೀಕು ಶುಕ್ರವಾರದವರೆಗೂ ಮಾಡಲೇಬೇಕು. 9 ದಿವಸದ್ದಾದರೆ ಕಂಪ್ಲೀಟಾಗಿ, ಜೊತೆಗೆ ಪ್ರದಕ್ಷಿಣೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 9 ಪ್ರದಕ್ಷಿಣೆ ಕೂಡ ಹಾಕಬೇಕು. ಹಾಗೆಯೇ ಅಷ್ಟಮಿಯ ದಿನ ದೇವಿಗೆ ಉಡಿಯನ್ನು ತುಂಬಬೇಕು. ಅದಕ್ಕೇನು ತಯಾರಿ ಮಾಡ್ಕೋಬೇಕನ್ನೋದನ್ನು ನೋಡೋಣ. ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ, ಅದರಲ್ಲಿ ಅಕ್ಕಿ, ಹಣ್ಣು, ಕುಂಕುಮಶ್ನ ಚೀಟಿ, ಒಣಕೊಬ್ಬರಿ ಬಟ್ಲು, ಉತ್ತುತ್ತಿ, ಅಡಿಕೆ, ಎಲೆ, ವೀಳ್ಯದೆಲೆ, ಬಳೆ, ಹಣ್ಣು, ಹೂವು, ಅರಿಶಿನ ಕೊಂಬು ಇವೆಲ್ಲ ಇಟ್ಕೊಂಡು ಮನೆಯಿಂದನೇ ಎಲ್ಲ ತಯಾರಿ ಮಾಡಿಕೊಂಡು ಬ್ಲೌಸ್ ಪೀಸಲ್ಲಿ ಕಟ್ಕೊಂಡು ಅಲ್ಲಿ ದೇವಿ ಪೂಜೆ ಆದಮೇಲೆ ನಾವು ಮುತ್ತೈದೆಗೆ ಯಾವ ರೀತಿ ಉಡಿ ತುಂಬ್ತೀವೋ ಅದೇ ರೀತಿ ದೇವಿಗೆ, ಅಂದರೆ ಬನ್ನಿ ವೃಕ್ಷದ ಟೊಂಗೆಗೆ ಕಟ್ಟಬೇಕು. ಬನ್ನಿ ವೃಕ್ಷ ತುಂಬ ಚಿಕ್ಕದಿತ್ತಂದರೆ ಅಲ್ಲಿ ಬನ್ನಿ ಮರದ ಗಿಡದ ಮುಂದೆಯೇ ಅಲ್ಲಿ ಇಡಬೇಕು.
ಆ ಉಡಿ ಸಾಮಾನ್ನ ಗಂಟನ್ನ. ನಾನಿವಾಗ ನಿಮಗೆಲ್ಲ ತಿಳಿಸ್ಕೊಟ್ಟಂತಹ ವಿಧಾನ, ಬನ್ನಿ ವೃಕ್ಷದ ಪೂಜೆ ಪ್ರದಕ್ಷಿಣೆ ಮತ್ತು ಉಡಿ ಅಕ್ಕಿ ಗಂಟು ನೈವೇದ್ಯ ಬಗ್ಗೆ ಏನು ಹೇಳ್ಕೊಡ್ತಾ ಇದ್ದೀನೋ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಪಾಲಿಸುವಂತಹ ಪದ್ಧತಿ ಇದು. ನಮಗೆ ಗೊತ್ತಿರುವಂತಹ ಅಂದರೆ ನಮ್ಮನೇಲಿ ಮಾಡುವಂತಹ ವಿಧಿವಿಧಾನಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿಯಲ್ಲಿ 9 ದಿನ ಕೂಡ ಈ ರೀತಿ ಶಮಿ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ, ಅಂದರೆ ಅದನ್ನು ನಾವು ನಿಷ್ಠೆಯಿಂದ ಮಾಡೋದ್ರಿಂದ ನವದುರ್ಗೆಯರ ಆಶೀರ್ವಾದ ಪಡೀತಾರೆ ಅನ್ನೋ ಪ್ರತೀತಿ ಇದೆ ಮತ್ತು ತುಂಬ ನಂಬಿಕೆ ಕೂಡ ಇದೆ. ಕೊನೆಗೆ ನಾವು 10ನೇ ದಿವಸ ಏನು ಮಾಡಬೇಕಪ್ಪ ಅಂದರೆ, ನಾವು ಇಲ್ಲಿಗೆ ಪೂಜೆ ಮುಗಿಸ್ತಾ ಇದ್ದೀವಿ ಅಂತ ದೇವಿಗೆ ಬೇಡ್ಕೊಂಡು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಮ್ಮ ಅಂತ ಬೇಡ್ಕೊಳ್ಬೇಕು. ಕೊನೆ ದಿವಸ 10ನೇ ದಿವಸ ವಿಜಯದಶಮಿ ದಿವಸ ಸುಮಾರು ಜನ ನಮ್ಮ ಕಡೆಯೆಲ್ಲ ಕಂಪಲ್ಸರಿಯಾಗಿ ನೈವೇದ್ಯ ಇಡ್ತಾರೆ. ಅಂದರೆ ಮನೆಯಲ್ಲಿ ದೇವರಿಗೆ ಏನು ನೈವೇದ್ಯ ಮಾಡ್ತಾರೋ ಹಬ್ಬದ ಅಡುಗೆ, ಅದನ್ನು ಒಂದು ಎಲೆಯಲ್ಲಿ ಹಾಕ್ಕೊಂಡು ಅಥವಾ ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಬಟ್ಟೆ ಹೊಚ್ಕೊಂಡು ದೇವ್ರ ಹತ್ರ ಹೋಗಿ ನೈವೇದ್ಯ ತೋರಿಸಿ ಬರ್ತಾರೆ. ದಸರಾ ಹಬ್ಬದ ದಿನ ಏನು ಅಡುಗೆ ಮಾಡಿರ್ತಾರೋ ಅದು ದೇವ್ರಿಗೆ ನೈವೇದ್ಯ ಮಾಡುವಾಗ ಇದೊಂದು ತಟ್ಟೆ, ಅಂದರೆ ಬನ್ನಿ ಮಾಂಕಾಳಿ ಅಮ್ಮನಿಗೆ ಸಪ್ರೇಟಾಗಿ ತಯಾರಿ ಮಾಡಿ ಎತ್ತಿರ್ತಾರೆ. ಇದಕ್ಕೇನು ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಹೋಗ್ಬೇಕಂತೇನಿಲ್ಲ, ನಮ್ಮನೆಯಲ್ಲಿ ಪೂಜೆ ಮುಗಿಸಿ ದೇವರಿಗೆ ಹೋಗಿ ನೈವೇದ್ಯ ತೋರಿಸ್ಕೊಂಡು ಕೂಡ ಬರ್ಬೋದು, ಏನೂ ತೊಂದರೆ ಇಲ್ಲ. ನೈವೇದ್ಯ ಎಲ್ಲ ತೋರಿಸಿ ಆದಮೇಲೆ ತೆಂಗಿನಕಾಯಿ ಒಡೆದು ಪೂಜೆ ಸಮಾಪ್ತಿ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ದಿನಾಲೂ ನೀವು ಬೆಳಗ್ಗೆ ಹೋದಾಗ ಸುಮಾರು ಮುತ್ತೈದೆಯರು ಬಂದಿರ್ತಾರೆ ಪೂಜೆ ಮಾಡೋಕ್ಕೆ ನಿಮ್ಮ ಥರನೇ, ಅವರಿಗೆಲ್ಲ ಒಂದು 4-5 ಜನಕ್ಕೆ ದಿನ ಕುಂಕುಮಾರ್ಚನ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು. ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಪಠಿಸಬೇಕು. ಶಮಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಾಮಾಣ ಯಾತ್ರಾಯ ಯಥಾಕಾಲಂ ಸುಖಂ ಮಯ ತತ್ರ ನಿರ್ವಿಘ್ನಂ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ. ಈ ರೀತಿ ನೀವು ಹೇಳಿಕೊಂಡು ಪ್ರದಕ್ಷಿಣೆ ಹಾಕೋದು ತುಂಬಾ ಒಳ್ಳೆಯದು. ನಿಮ್ಮ ಶಕ್ತಿಯಾನುಸಾರ ಮತ್ತು ಭಕ್ತಿಯಾನುಸಾರ ಪೂಜೆ ಮಾಡಿ. ಈ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕಂತ ರೂಲ್ಸ್ ಇಲ್ಲ. ಇಲ್ಲಿ ಭಕ್ತಿ ಮುಖ್ಯ ಆಗುತ್ತೆ, ಆಡಂಬರ ಮುಖ್ಯ ಆಗೋದಿಲ್ಲ. ನಂಬಿಕೆ ಮತ್ತು ವಿಶ್ವಾಸ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ವಿಶ್ವಾಸಂ ಫಲದಾಯಕಂ ಅಂತ ಹೇಳ್ತಾರಲ್ವ, ನಂಬಿದರೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಪ್ರತೀತಿ ಇದೆ. ಈ ಶಮಿ ವೃಕ್ಷಕ್ಕೆ ಪೂಜೆ ಮಾಡೋದು ಮುತ್ತೈದೆಯವರು ಮಾತ್ರವಲ್ಲದೆ ಕನ್ಯಾಮಣಿಗಳು ಕೂಡ ಪೂಜೆ ಮಾಡ್ತಾರೆ. ಅವರಿಗೆ ಒಳ್ಳೆಯ ವರ ಸಿಗಬೇಕು ಅಂತ ಈ ಪೂಜೆಯನ್ನು ಮಾಡ್ತಾರೆ. ನವರಾತ್ರಿಯಲ್ಲಿ 9 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ಯಾರು ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡ್ತಾರೋ ಅವರಿಗೆಲ್ಲ ಶ್ರೀ ಬನ್ನಿ ಮಹಾಂಕಾಳಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ ಬನ್ನಿ ಮಹಾಂಕಾಳಿಯನ್ನು ಪ್ರಾರ್ಥಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.